ಅಷ್ಟೇ. ಬಿಜೆಪಿ ಹೈಕಮಾಂಡ್ ನಾಯಕ ಇದುವರೆಗೆ ಏನಾದ್ರೂ ಇಲ್ಲ ಈ ವಿಚಾರವಾಗಿ, ಲೈಕ್ ಮೈತ್ರಿ ವಿಚಾರ, ಮಂಡ್ಯ ಮಾತುಕತೆ ವಿಚಾರವಾಗಿ ಏನಾದ್ರೂ ಇದುವರೆಗೂ ಒಂದ್ಸದಿ ಅದನ್ನ ಕರೆದು ಮಾತನಾಡಿದಾರ, ಚರ್ಚೆಗಳಾಗಿದ್ದಾವೆ? ಅಲ್ಲ, ಕರೆದು ಅಫಿಷಿಯಲ್ ಆಗಿ ಮಾತುಕತೆ ಆ ತರ ಏನಾಗಿಲ್ಲ. ಬಟ್ ಇಂಟರ್ನಲಿ ನಮಗೂ ಒಂದಷ್ಟು ಕಾಂಟ್ಯಾಕ್ಟ್ಸ್ ಇರ್ತಾರೆ, ಅವ್ರ ಮೂಲಕ ಒಂದಷ್ಟು ಮಾಹಿತಿ ನಮಗೂ ಬರುತ್ತೆ. ಈ ವೆರಿ ಆಥೆಂಟಿಕೇಟೆಡ್ ಕಾಂಟ್ಯಾಕ್ಟ್ಸ್ ನಾನು ಹೇಳ್ತಾ ಇರೋದು. ಅಂದ್ರೆ ಅವರು ಹೇಳ್ತಾರೆ, ಇಲ್ಲ ಖಂಡಿತ ಈವರೆಗೂ ಸೀಟು ಹಂಚಿಕೆಯದು ಮಾತುಕತೆ ಆಗಿಲ್ಲ. ಯಾರಿಗೂ ಈ ಸೀಟು, ಮಂಡ್ಯ ಸೀಟು, ಹಾಸನ್ ಸೀಟು, ಕೋಲಾರ, ಚಿಕ್ಕ ಈ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ ಅನ್ನೋದು ಇವತ್ತಿಗೆ ನಿಜಾಂಶ. ಇದು ನಿಮ್ಮ ಬೆಂಬಲಿಗರಲ್ಲಿ ಒಂದಷ್ಟು ಜನ ಇತ್ತೀಚಿನ ಬೆಳವಣಿಗೆ ಕುಮಾರಸ್ವಾಮಿ ಅವರು ಅಂತ ಭೇಟಿ ಮಾಡಿ ಕಳಿಸಿದ್ದು ಕಳಿಸಿದ್ದ ಅಥವಾ ಅವರಾಗೆ ಏನು ನಾನೇ ಕಳಿಸಿದ್ದು ಅಂದ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ. ನಿಜವಾಗ್ಲೂ ನಾನೇನು ಅಂತ ಕೆಲಸ ನಾನು ಮಾಡಿಲ್ಲ, ಮಾಡೋಕ್ಕೂ ಹೋಗೋದಿಲ್ಲ. ಅವರಿಷ್ಟ, ಅವ್ರು ಹೋಗಿ ಮೀಟ್ ಮಾಡೋದು ಯಾವ ಕಾರಣಕ್ಕೆ ಹೋದ್ರು ನನಗೆ ಗೊತ್ತೂ ಇಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾರನ್ನೂ ಯಾವ ವಿಷಯಕ್ಕೂ ಫೋರ್ಸು ಮಾಡಲ್ಲ, ಅಥವಾ ಅವ್ರನ್ನ ಕರೆದು ಏನಕ್ಕೆ ಹೋದೆ ಅಂತ ಈವರೆಗೂ ನಾನು ಕೇಳಿದ್ದೂ ಇಲ್ಲ. ಅವರಿಷ್ಟ, ಅವರು ಯಾವ ಕಾರಣಕ್ಕೆ ಹೋದ್ರು ನೀವು ಅವ್ರನ್ನ ಕೇಳಿದ್ರೆ ಬೆಟರ್ ಅನ್ಸುತ್ತೆ. ನಿಮ್ಮ ಬೆಂಬಲಿಗರಲ್ಲಿ ಒಂದಷ್ಟು ಜನ ಇತ್ತೀಚಿನ ಬೆಳವಣಿಗೆ ಕುಮಾರಸ್ವಾಮಿ ಅವರು ಅಂತ ಭೇಟಿ ಮಾಡಿ ಕಳಿಸಿದ್ದು ಕಳಿಸಿದ್ದ ಅಥವಾ ಅವರಾಗೆ ಏನು ನಾನೇ ಕಳಿಸಿದ್ದು ಅಂದ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ. ನಿಜವಾಗ್ಲೂ ನಾನೇನು ಅಂತ ಕೆಲಸ ನಾನು ಮಾಡಿಲ್ಲ, ಮಾಡೋಕ್ಕೂ ಹೋಗೋದಿಲ್ಲ. ಅವರಿಷ್ಟ, ಅವ್ರು ಹೋಗಿ ಮೀಟ್ ಮಾಡೋದು ಯಾವ ಕಾರಣಕ್ಕೆ ಹೋದ್ರು ನನಗೆ ಗೊತ್ತೂ ಇಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾರನ್ನೂ ಯಾವ ವಿಷಯಕ್ಕೂ ಫೋರ್ಸು ಮಾಡಲ್ಲ, ಅಥವಾ ಅವ್ರನ್ನ ಕರೆದು ಏನಕ್ಕೆ ಹೋದೆ ಅಂತ ಈವರೆಗೂ ನಾನು ಕೇಳಿದ್ದೂ ಇಲ್ಲ. ಅವರಿಷ್ಟ, ಅವರು ಯಾವ ಕಾರಣಕ್ಕೆ ಹೋದ್ರು ನೀವು ಅವ್ರನ್ನ ಕೇಳಿದ್ರೆ ಬೆಟರ್ ಅನ್ಸುತ್ತೆ.